ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಮಾರ್ಟ್ ಚಾ ಕರ್ನಾಟಕ ಈಗ ನಾನು ಮತ್ತೊಂದು ಉದ್ಯೋಗದ ವಿಷಯವಾಗಿ ಬಂದಿನಿ ಈ ಒಂದು ಉದ್ಯೋಗ ಬಂದು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ಆನೆ ಕಾವಾಡಿಗ ಅನ್ನುವಂಥ ಹುದ್ದೆಗೆ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ಅದಕ್ಕೆ ಅಧಿಸೂಚನೆಗಳನ್ನು ಬಿಟ್ಟಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೊಡ್ತಾ ಇರುವಂಥದ್ದು ಮೊದಲೇದಾಗಿ ಕೊಡಗು ವೃತ್ತಿಯಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಿ ಆನೆ ಕಾವಾಡಿಗ ಹುದ್ದೆಗೆ ಅರ್ಜಿ ಇಲ್ಲಿ ಕೇಳಿರುವಂಥದ್ದು ನೋಡಿ ಇಲ್ಲಿ ಇಲ್ಲಿಗೆ ದಿನಾಂಕ ಮೂವತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಂಜೆ ಐದು ಮೂವತ್ತರ ಗಂಟೆ ಒಳಗೆ ಅವಧಿ ಒಳಗೆ ತಲುಪಿಸಬೇಕಾಗಿರೋದನ್ನ ಕೂಡ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ಒಂದು ಅರ್ಜಿ ಏನಿದೆ ಈ ಒಂದು ಅರ್ಜಿಯನ್ನು ನೀವು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಷ್ಟರಲ್ಲಿ ನೀವು ಕಳಿಸ್ಕೊಡ್ಬೇಕಾಗಿರುತ್ತೆ ನೋಡಿ ಹುದ್ದೆಗಳ ವಿವರ ಈ ರೀತಿಯಾಗಿದೆ ಹದಿನೆಂಟರಿಂದ ಮೂವತ್ತೆರಡು ಸಾವಿರ ವೇತನವನ್ನು ಅವರು ಫಿಕ್ಸ್ ಮಾಡಿರುವಂಥದ್ದು ಮಡಿಕೇರಿ ವಿವಾಹಕ್ಕೆ ನೇಮಕವನ್ನು ಮಾಡ್ಕೊಳ್ತಾರೆ ಬ್ಯಾಕ್ಲಾಗ್ ಹುದ್ದೆ ಈ ರೀತಿಯಾಗಿದೆ ಕೆಟಗರಿ ತ್ರೀ ಬಿ ಅವರಿಗೆ ಕೊಡ್ತಾರೆ ಒಂದು ಹುದ್ದೆ ಇತರೆಗೆ ಕೊಡ್ತಾ ಇರುವಂಥದ್ದು ಮತ್ತು ಮೀಸಲಾತಿ ವರ್ಗೀಕರಣ ಅಂತ ಹೇಳಿ ಕೊರಿಜೆಂಟಲ್ ರಿಸರ್ವೇಷನ್ ಕೂಡ ಕೊಡ್ತಾರೆ ಪರಿಶಿಷ್ಟ ಜಾತಿ ಸಾಮಾನ್ಯ ಅರ್ಹತೆ ಪರಿಷ್ಠ ಪಂಗಡಕ್ಕೆ ಈ ರೀತಿಯಾಗಿ ಕೊಡ್ತಾ ಇರುವಂಥದ್ದು ಮೀಸಲಾತಿಗಳನ್ನು ಖಂಡಿತವಾಗಿ ನೀವು ನೋಡ್ಕೋಬೋದು ನೋಡಿ ಈ ಒಂದು ಹುದ್ದೆಗಳಿಗೆ ವಿದ್ಯಾರ್ಥಿ ಬಂದು ಕನ್ನಡ ಭಾಷೆ ಮಾತನಾಡಲು ಮತ್ತು ಅರ್ಥೈಸಿಕೊಳ್ಳಲು ಶಕ್ತನಾಗಿರಬೇಕು ಅನುಭವ ಆನೆ ಆನೆ ನಿರ್ವಹಣೆಯಲ್ಲಿ ಅನುಭವ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದಾರೆ ಆಸಕ್ತಿ ಇರೋರು ನೀವು ಈ ಒಂದು ಮಡಿಕೇರಿ ಸರ್ಕಲ್ಗೆ ಅಪ್ಲೈ ಮಾಡ್ಕೋಬೋದು ಮತ್ತು ವಯೋಮಿತಿಗೆ ಬಂದರೆ ನಲವತ್ತು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಅವರಿಗೆ ನಲವತ್ತು ವರ್ಷ ಟು ಏಟ್ ಟು ಬಿ ತ್ರೀ ತ್ರೀ ಬರೆಗೆ ಮೂವತ್ತೆಂಟು ಇತರ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷವನ್ನ ಇಲ್ಲಿ ವಯೋಮಿತಿಯ ಕೊಡ್ತಾ ಇರುವಂತದ್ದು ಸೊ ಖಂಡಿತವಾಗ್ಲೂ ಆಸಕ್ತಿ ಇರುವಂತೂ ನೋಡಿ ಈ ಅಡ್ರೆಸ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ಅರ್ಜಿಯನ್ನು ಸಲ್ಲಿಸಬೇಕಾದ ವಿಳಾಸ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಕೊಡಗು ವೃತ್ತಿ ಅರಣ್ಯ ಭವನ ಮೈಸೂರು ರಸ್ತೆ ಮಡಿಕೇರಿ ಐದು ಏಳು ಒಂದು ಎರಡು ಸೊನ್ನೆ ಒಂದು ಕೊಡಗು ಜಿಲ್ಲೆ ಈ ರೀತಿಯಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ನೋಡಿ ಈ ರೀತಿಯಾಗಿದೆ ಅರ್ಜಿ ನಮೂನೆ ಅವರೇ ಒಂದು ಅಪ್ಲಿಕೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ ಆ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ನೋಡಿ ಅಪ್ಲಿಕೇಶನ್ ಫಾರ್ಮೇಟು ಅವರೇ ಇಲ್ಲಿ ಕೊಟ್ಟಿರುವಂಥದ್ದು ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ ಮತ್ತು ಎರಡನೇದಾಗಿ ಅದೇ ಅರಣ್ಯ ಇಲಾಖೆಯಿಂದ ಚಾಮರಾಜನಗರದಲ್ಲಿ ಕೂಡ ನೇಮಕತೆಯನ್ನು ಮಾಡ್ಕೊಳ್ತಾರೆ ಚಾಮರಾಜನಗರ ಜಿಲ್ಲೆ ಇಲ್ಲೂ ಕೂಡ ಆನೆ ಅಕಾಡಿಗ ಒಮ್ಮ ಹುದ್ದೆಗೆ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ಇದು ಕೂಡ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆ ದಿನಾಂಕ ಆಗಿರುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತು ನೋಡಿ ಮೀಸಲಾತಿಗಳನ್ನು ನೋಡ್ಕೊಳ್ಳಿ ಒಂದು ಹುದ್ದೆ ಇರ್ತದೆ ಬ್ಯಾಕ್ಲಾಗ್ ಹುದ್ದೆ ಸೊ ಇಲ್ಲೂ ಕೂಡ ಮೀಸಲಾತಿಯನ್ನು ಕೊಡ್ತಾ ಇರುವಂಥದ್ದು ಮತ್ತು ಇತರೆ ಉಳಿದ ವೃಂದದ ಕೂಡ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ಈ ರೀತಿಯಾಗಿ ಮೀಸಲಾತಿಯನ್ನು ಕೊಡ್ತಾ ಇರುವಂಥದ್ದು ನೋಡ್ತಾ ಇರೋಲ್ಲ ಜಾತಿ ಸಾಮಾನ್ಯ ಮತ್ತು ಪರಿಷ್ಠ ಪಂಗಡಕ್ಕೆ ಕೊಡ್ತಾ ಇರುವಂಥದ್ದು ಸೊ ನಾಲ್ಕು ಹುದ್ದೆಗಳನ್ನು ನೇಮಕವನ್ನು ಮಾಡ್ಕೊಳ್ತಾರೆ ವಿದ್ಯಾರ್ಥಿ ಎಲ್ಲವೂ ಕೂಡ ಸೇಮ್ ಇರುತ್ತೆ ಕನ್ನಡ ಭಾಷೆ ಮಾತನಾಡಲು ಮತ್ತು ತಿಳಿದುಕೊಳ್ಳಲು ಶಕ್ತನಾಗಿರಬೇಕು ಆನ್ ನಿರ್ವಹಣೆ ಬರಬೇಕು ಮತ್ತು ವಯೋಮಿತಿ ಕೂಡ ಅದೇ ಇರ್ತದೆ ಗರಿಷ್ಠ ವಯೋಮಿತಿ ನಲವತ್ತು ವರ್ಷ ಮೂವತ್ತೆಂಟು ವರ್ಷ ಟು ಎ ಟು ಬಿ ತ್ರೀ ಬಿ ಅವ್ರಿಗೆ ಸಾಮಾನ್ಯಕ್ಕೆ ಮೂವತ್ತೈದು ವರ್ಷನ ಕೊಡ್ತಾರೆ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡಕ್ಕೆ ನಲವತ್ತು ವರ್ಷವನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು ಅರ್ಜಿ ನಮೂನೆ ಇರುತ್ತದೆ ಅವ್ರದೇ ಆದಂಥ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಇರ್ತದೆ ಅದನ್ನ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು ವಿಳಾಸವನ್ನು ಕೂಡ ಕೊಡ್ತಾ ಇದ್ದಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಚಾಮರಾಜನಗರ ವೃತ್ತ ಸುಲ್ತಾನ್ ಶರೀಫ್ ವೃತ್ತ ಸತ್ಯಮಂಗಲ ರಸ್ತೆ ಚಾಮರಾಜನಗರ ಐದು ಏಳು ಒಂದು ಮೂರು ಒಂದು ಮೂರು ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕು ನೆಕ್ಸ್ಟು ಮೈಸೂರಿಗೆ ಕೂಡ ನೇಮಕವನ್ನು ಮಾಡ್ಕೊಳ್ತಾ ಇರೋಂಥದ್ದು ಇದಕ್ಕೂ ಕೂಡ ಅಪ್ಲಿಕೇಶನನ್ನು ಕರೆದಿರುವಂಥದ್ದು ನೋಡಿ ಅಪ್ಲಿಕೇಶನ್ ಫಾರ್ಮೇಟನ್ನು ಅವರೇ ಇಲ್ಲಿ ಕೊಡ್ತಾ ಇದ್ದಾರೆ ಅಪ್ಲಿಕೇಶನ್ ಫಾರ್ಮೇಟನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ ನೋಡಿ ದಿನಾಂಕಗಳನ್ನು ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಯಾವಾಗ ಅಂತ ಕೂಡ ಕೊಡ್ತಾಯಿದ್ದಾರೆ ಅರ್ಜಿ ಸಲ್ಲಿಸಲು ಅವಧಿ ಇವ್ರಿಗೂ ಕೂಡ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆಯ ದಿನಾಂಕ ಆಗಿರುತ್ತೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅನ್ನೋದು ಕೂಡ ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕು ನೋಡಿ ಅರ್ಜಿ ಸಲ್ಲಿಸಲು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿ ಶುರುವಾಗುತ್ತೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸುವ ಕುರಿತು ಅಧಿಸೂಚನೆ ಹೊರಡಿಸುವುದು ಮತ್ತು ಪ್ರಕಟ ಹೊರಡಿಸುವುದು ಈ ದಿನಾಂಕಗಳನ್ನಂತೂ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಬಹಳ ಮುಖ್ಯವಾಗಿ ನೋಡ್ಕೋಬೇಕು ಕೊನೆ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಾಗಿರುತ್ತೆ ಮತ್ತು ಬಹಳ ಮುಖ್ಯವಾಗಿ ಯಾರ್ಯಾರಿಗೆ ಎಷ್ಟು ಮೀಸಲಾತಿ ಅಂತ ಕೂಡ ನೀವು ನೋಡ್ಕೋಬೇಕು ನೋಡಿ ಯಾವ ವಿಭಾಗಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಹುಣಸೂರಿಗೆ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ವರ್ಗೀಕರಣ ಈ ರೀತಿಯಾಗಿದೆ ಮೀಸಲಾತಿಗಳನ್ನು ನೋಡ್ಕೊಳ್ಳಿ ಒಟ್ಟು ಐದು ಹುದ್ದೆಗಳಿಗೆ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾರೆ ಈ ಒಂದು ಮೀಸಲಾತಿಯನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿ ಕೂಡ ಅದೇ ರೀತಿಯಾಗಿರುತ್ತೆ ಕನ್ನಡ ಭಾಷೆ ಮಾತನಾಡೋದು ತಿಳಿದು ಶಕ್ತನಾಗಿರಬೇಕು ಅನುಭವ ಆ ನಿರ್ವಹಣೆಯಲ್ಲಿ ಅನುಭವವನ್ನು ಇಲ್ಲಿ ಕೇಳ್ತಾರೆ ವಯೋಮಿತಿಗೆ ಬಂದರೆ ಪರಿಶಿಷ್ಟಾತಿ ಪಿಷ್ಠ ಪಂಗಡ ಪರವಾಗಿ ಒಂದಿಗೆ ನಲವತ್ತು ಟು ಎ ಟು ಬಿ ತ್ರೀ ತ್ರೀ ಅವರಿಗೆ ಮೂವತ್ತೆಂಟು ಇತರೆಗೆ ಮೂವತ್ತೈದು ವರ್ಷಗಳನ್ನು ಇಲ್ಲಿ ಕೇಳಿರುವಂಥದ್ದು ಸೊ ಅರ್ಜಿಗಳನ್ನು ನೀವು ಅವ್ರದೇ ಆದಂಥ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕು ಎಲ್ಲಿ ಅಂತಂದರೆ ಅರಣ್ಯ ಅಧಿಕಾರಿಗಳ ಕಚೇರಿ ಮೈಸೂರು ವೃತ್ತ ಅರಣ್ಯ ಭವನ ಅಶೋಕಪುರಂ ಮೈಸೂರು ಐದು ಏಳು ಸೊನ್ನೆ 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 ಎಂಟು ಇಲ್ಲಿಗೆ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟು ಶಿವಮೊಗ್ಗದಲ್ಲೂ ಕೂಡ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇರುವಂಥದ್ದು ಶಿವಮೊಗ್ಗದಲ್ಲಿ ನೋಡ್ತಾ ಇದ್ದೀರಲ್ಲ ಅವರು ಕೂಡ ಮೀಸಲಾತಿಗಳನ್ನು ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ವನ್ಯಜೀವಿ ವಿಭಾಗ ಶಿವಮೊಗ್ಗದಲ್ಲಿ ನೇಮಕವನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು ಇದಕ್ಕೂ ಕೂಡ ನಾಲ್ಕು ಹುದ್ದೆಗಳನ್ನು ಇಲ್ಲಿ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಕೂಡ ಸೇಮ್ ಇರ್ತದೆ ಕನ್ನಡ ಭಾಷೆ ಓದಲು ಶಕ್ತನಾಗಿರಬೇಕು ಅನುಭವ ಹಾನಿ ನಿರ್ವಹಣೆಯಲ್ಲಿ ಅನುಭವನ ಕೇಳ್ತಾರೆ ವಯೋಮಿತಿ ಕೂಡ ಅದೇ ರೀತಿಯಾಗಿರುತ್ತೆ ಪರಿಶ್ಚಾತಿ ಪರಿಶಿಷ್ಟ ಪಂಗಡ ಅಕ್ಟೋಬರ್ಗೆ ಒಂದಕ್ಕೆ ನಲವತ್ತು ಟು ಇ ಟು ಬಿ ತ್ರೀ ತ್ರಿಬರ್ಗೆ ಮೂವತ್ತೆಂಟು ಇತರೆಗೆ ಮೂವತ್ತೈದು ವರ್ಷ ಅವೃತ್ತಿಯಾದಂಥ ಒಂದು ಅರ್ಜಿನ ಮನೆಯಲ್ಲಿ ಸೊ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಶಿವಮೊಗ್ಗ ವೃತ್ತಿ ಶಿವಮೊಗ್ಗ ಹೊಳೆ ರಸ್ತೆ ಸರ್ಕಾರಿ ಶ್ರೀಗಂಧ ಕೋಟಿ ಆವರಣ ವಿದ್ಯಾನಗರ ಶಿವಮೊಗ್ಗ ಐದು ಏಳು ಏಳು ಎರಡು ಸೊನ್ನೆ ಮೂರು ಈ ಒಂದು ಅಡ್ರೆಸ್ಗೆ ನೀವು ಕಳಿಸಿಕೊಡಬೇಕಾಗಿರುತ್ತೆ ಸೊ ಖಂಡಿತವಾಗ್ಲೂ ಆಸಕ್ತಿ ಅವರು ಅಪ್ಲೈ ಮಾಡ್ಕೋಬಹುದು ಸೊ ಎಲ್ಲ ಲಿಂಕ್ಗಳನ್ನು ಡಿಸ್ಕ್ರಿಪ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಆಸಕ್ತಿ ಇವರು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಬಾಯ್